ಶಿಗ್ಗಾವಿ ಕ್ಷೇತ್ರದ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಾಳೆಯದಿಂದ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ಘೋಷಣೆ ಆಗಿಲ್ಲ ಶಿಗ್ಗಾವಿ ಕ್ಷೇತ್ರದ ಅಭ್ಯರ್ಥಿ ಪಟ್ನಲ್ಲಿ ಬಹಳ ಕ್ರೂಷಿಯಲ್ ನಡೆಗಳನ್ನು ನಾವೀಗ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂತ ಹೇಳಿದ್ರೆ ಕುತೂಹಲ ಮೂಡಿಸಿದೆ ಇನ್ನೂ ಕೂಡ ಶಿಗ್ಗಾವಿ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಹೇಳಿ ಶಿಗ್ಗಾವಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಕೈ ಅಭ್ಯರ್ಥಿ ಯಾರಾಗ್ತಾರೆ ಈಗಾಗಲೇ ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿ ಬರ್ತಾ ಇತ್ತು ಆದರೆ ಅವರನ್ನ ಧಾರವಾಡಕ್ಕೆ ಸೀಮಿತಗೊಳಿಸಿದ್ದಾರೆ ಹಾಗಾಗಿ ಯಾರಲ್ಲಿ ಅಭ್ಯರ್ಥಿ ಆಗಬಹುದು ಬಹಳ ಇಂಟರೆಸ್ಟಿಂಗ್ ಆಗಿದೆ ಪಂಚಮಸಾಲಿ ಸಮುದಾಯದ ಒಂದು ಪ್ಲಸ್ ಮೈನಸ್ ಪಾಯಿಂಟ್ ಗಳನ್ನು ಅಲ್ಲಿ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಾ ಇದೆ ಒಟ್ಟಿನಲ್ಲಿ ಶಿಗ್ಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಇನ್ನು ಆಗಿಲ್ಲ ಅನ್ನೋದು ಸದ್ಯದ ಸುದ್ದಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಜಾತಿವಾರು ಲೆಕ್ಕಾಚಾರ ಮತ್ತು ವರ್ಚಸ್ಸು ಯಾವ ರೀತಿಯಾದಂತ ಸಕಾರಾತ್ಮಕವಾದಂತ ಯೋಜನೆಗಳನ್ನು ಯಾರೆಲ್ಲ ಹೊಂದಿದ್ದಾರೆ ಗೆಲ್ಲುವ ಮಾನದಂಡಕ್ಕೆ ಪೂರಕವಾಗಿ ಯಾರೆಲ್ಲ ಇದ್ದಾರೆ ಅದು ಸಹಜವಾಗಿ ಆಮೇಲೆ ದುಡ್ಡು ಬೇಕು ಜಾತಿ ಬೇಕು ತೋಳ್ಬಲ ಒಂದು ವರ್ಚಸ್ಸು ಬೇಕು ಎಲ್ಲವನ್ನೂ ಕೂಡ ನಾವು ಗಮನಿಸುತ್ತೇವೆ ಓಕೆ ಎಸ್ ಇನ್ನು ಈ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಯಾಕೆ ಇನ್ನೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಇಲ್ಲಿ ಘೋಷಣೆ ಮಾಡಲಾಗಿಲ್ಲ ಅನ್ನೋದಕ್ಕೆ ಏನು ಟಾಕ್ ಶುರುವಾಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಹಾವೇರಿ ಜಿಲ್ಲಾ ಪ್ರತಿನಿಧಿ ವೀರೇಶ್ ಬಾರ್ಕಿ ವೀರೇಶ್ ಶಿಗ್ಗಾವಿ ಅಂತ ಹೇಳಿದ ತಕ್ಷಣ ನಮಗೆ ಈಗ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಈಗ ಒಂದು ಕಡೆ ನೆನಪಾದರೆ ಅವರಿಗೆ ತೊಡೆ ತಟ್ಟೋರು ಸೆಡ್ ಹೊಡೆಯೋರು ಯಾರು ಕಾಂಗ್ರೆಸ್ನಲ್ಲಿ ಅನ್ನೋ ಪ್ರಶ್ನೆಗೆ ಏನಾದರೂ ಉತ್ತರ ಸಿಗುತ್ತಾ ಸದ್ಯಕ್ಕಂತೂ ಸಿಕ್ಕಿಲ್ವಾ ಅಥವಾ ಕಾದು ನೋಡೋ ತಂತ್ರ ಅನುಸರಿಸ್ತಾ ಇದ್ದಾರಾ ಏನು ಗ್ರೌಂಡ್ ರಿಯಾಲಿಟಿ ಏನು ಗ್ರೌಂಡ್ ರಿಪೋರ್ಟ್ ಏನು ವೀರೇಶ್ ರಾಘವ ಸೂರ್ಯ ಏನಂದ್ರೆ ಈಗ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇರುವಂತದ್ದು ಅಂದ್ರೆ ಈಗಾಗಲೇ ಕಾಂಗ್ರೆಸ್ನ ಎರಡನೇ ಪಟ್ಟಿ ಇವತ್ತು ಬಿಡುಗಡೆ ಆಗಿರುವಂತದ್ದು ಅಂದ್ರೆ ಶಿಗ್ಗಾವಿ ಕ್ಷೇತ್ರವನ್ನು ಹೊರತುಪಡಿಸಿ ಮೊದಲನೇ ಪಟ್ಟಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರನ್ನ ರಿಲೀಸ್ ಮಾಡಿತ್ತು ಇದೀಗ ಎರಡನೇ ಪಟ್ಟಿಯಲ್ಲಿ ಕೂಡ ಶಿಗ್ಗಾವಿಯ ಕೈ ಅಭ್ಯರ್ಥಿ ಕೂಡ ಇಲ್ಲದೆ ಇರುವಂತದ್ದು ಅಂದ್ರೆ ಮುಖ್ಯಮಂತ್ರಿಗಳಿಗೆ ವಿರುದ್ಧವಾಗಿ ಅಂದ್ರೆ ಮುಖ್ಯಮಂತ್ರಿಗಳ ಸ್ಪರ್ಧೆ ಮಾಡೋದಕ್ಕೆ ಯಾರು ಎದುರ ಇದ್ದಾರೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಟಾಕ್ ವಾರ್ ಶುರುವಾಗಿತ್ತು ಅದರ ನಂತರ ವಿನಯ್ ಕುಲಕರ್ಣಿ ಅವರು ಕೂಡ ಹೆಸರು ಕೂಡ ಸಾಕಷ್ಟು ಕೇಳಿಬಂದಿತ್ತು ಆ ಒಂದು ವಿಚಾರದಲ್ಲಿ ವಿನಯ್ ಕುಲಕರ್ಣಿ ಅವರು ಸಹ ಶಿಗ್ಗಾವಿ ಕ್ಷೇತ್ರಕ್ಕೆ ಸಾಕಷ್ಟು ಬಾರಿ ಬಂದು ಜನರನ್ನ ಭೇಟಿ ಮಾಡ್ತಾ ಇದ್ರು ಒಂದೆಡೆ ಮಾತುಕತೆ ಕೂಡ ಸಾಕಷ್ಟು ಆಗಿತ್ತು ಶಿಗ್ಗಾವಿಗೆ ನಿಲ್ಬೇಕು ಅನ್ನೋ ಕೂಡ ಹೈಕಮಾಂಡ್ ನ ಒಂದು ನಿಲುವು ಕೂಡ ನಿಲ್ಲಿಸಬೇಕು ಅನ್ನೋ ಕೂಡ ಒಂದು ನಿಲುವು ಕೂಡ ಇತ್ತು ಆದ್ರೆ ಈ ಒಂದು ಇವತ್ತಿನ ಪಟ್ಟಿಯಲ್ಲಿ ಕೂಡ ಇವತ್ತು ಶಿಗ್ಗಾವಿಯ ಕೈ ಅಭ್ಯರ್ಥಿ ಏನು ಬಿಡುಗಡೆ ಮಾಡಿಲ್ಲ ಹೀಗಾಗಿ ಬಹಳ ಕುತೂಹಲವಾದಂತ ಒಂದು ಕಾತುರ ಕಾದಿರುವಂತದ್ದು ಅಂದ್ರೆ ಕೈ ಅಭ್ಯರ್ಥಿ ಯಾರಾಗ್ತಾರೆ ಸಿಎಂ ಅವರ ವಿರುದ್ಧ ಅನ್ನೋದ್ರು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿರುವಂತದ್ದು ಅಂದ್ರೆ ಸಿಎಂ ಅವ್ರನ್ನ ಮನಸ್ಸಿದಕ್ಕೆ ಈಗಾಗಲೇ ಕಾಂಗ್ರೆಸ್ ಹಲವು ರೀತಿಯಾದಂತ ಒಂದು ತಂತ್ರಗಳನ್ನ ರೂಪಿಸಿತ್ತು ಆದ್ರೆ ವಿನಯ್ ಕುಲಕರ್ಣಿ ಪ್ರಬಲ ಆಕಾಂಕ್ಷಿ ಪ್ರಬಲ ಅಭ್ಯರ್ಥಿ ಇದಾರೆ ಇವರನ್ನ ನಿಲ್ಲಿಸಿದ್ರೆ ಸಿಎಂ ಅವ್ರನ್ನ ಸೋಲಿಸಬಹುದು ಅನ್ನೋದೊಂದು ಕೂಡ ಸಾಕಷ್ಟು ಜನಾಭಿಪ್ರಾಯ ಕೇಳಿಬಂದಿತ್ತು ಆಗಲೇ ಸರ್ವೆ ಕೂಡ ಸಾಕಷ್ಟು ಮಾಡಿದ್ರು ಹೀಗಾಗಿ ವಿನಯ್ ಕುಲಕರ್ಣಿ ಹೆಸರು ಕೂಡ ಇವತ್ತು ಕೈ ತಪ್ಪಿರುವಂತ ಕೈ ಆಕಾಂಕ್ಷಿಗಳು ಯಾರಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿ ಯಾರು ಅಲ್ಲಿ ಮುನ್ನೆಲೆಯಲ್ಲಿದ್ದಾರೆ ಈಗ ವಿನಯ್ ಕುಲಕರ್ಣಿ ಅವ್ರ ಹೆಸರು ಇತ್ತು ಈಗ ಅದು ರೂಲ್ಡ್ ಔಟ್ ಅನ್ನೋ ತರದಲ್ಲಿ ಆಗಿದೆ ಅವ್ರು ಧಾರವಾಡಕ್ಕೆ ಸೀಮಿತ ಆಗಿದ್ದಾರೆ ಇನ್ನುಳಿದಂತೆ ಬೇರೆ ಯಾರು ಪೈಪೋಟಿ ನಡೆಸ್ತಾ ಇದ್ದಾರೆ ಅಂದ್ರೆ ರಾಘವಸ್ವರ ಈಗಾಗಲೇ ಈ ಹಿಂದೆ ಏನು ಅಲ್ಪಸಂಖ್ಯಾತ ಸಮುದಾಯದ ಲೀಡರ್ ಖಾದ್ರಿ ಇದ್ದಾರೆ ಆಮೇಲೆ ಜೊತೆಗೆ ಏನು 12 ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೋಮಣ್ಣ ಭೀಮರದ ಆಗಿರ್ಬೋದು ಆಮೇಲೆ ಖಾದ್ರಿ ಆಗಿರ್ಬೋದು ಆಮೇಲೆ ಶಶಿಧರ್ ಎಲ್ಗರ್ ಆಗಿರ್ಬೋದು ಈಗೆಲ್ಲ ಸುಮಾರು ಒಂದು 15 ಜನ ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ ನಲ್ಲಿ ಪ್ರಬಲ ಆಕಾಂಕ್ಷಿ ಟಿಕೆಟ್ ಗಾಗಿ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಆದ್ರೆ ಬಟ್ ಇವರೆಲ್ಲರ ಜೊತೆ ತೂಗು ಯಾವ್ದು ಮಾಡೋದು ನೋಡಿದ್ರೆ ಖಾದ್ರಿ ಅವರ ಜೊತೆಗೆ ಸೋಮಣ್ಣ ಭೀಮರದ ಹಾಗೆ ಶಶಿ ಎಲ್ಗರ್ ಕೂಡ ಇವರು ಮೂರು ಪೈಪೋಟಿಯಲ್ಲಿ ವೀರೇಶ್ ಈ ಮುಂಚೆ ಅಲ್ಲಿ ವಿನಯ್ ಕುಲಕರ್ಣಿ ಅವರು ಬಂದ್ರೆ ಪ್ರಬಲ ಸ್ಪರ್ಧಿ ಆಗ್ಬೋದು ಅನ್ನೋ ಲೆಕ್ಕಾಚಾರ ಆಯ್ತು ಅವರು ಕೂಡ ಸರ್ವೆ ನಡೆಸ್ತಾ ಇದ್ರು ಅಲ್ಲಿ ಕಚೇರಿಯನ್ನು ಮಾಡೋ ನಿಟ್ಟಿನಲ್ಲೆಲ್ಲ ಏನು ಮಾತುಕತೆ ಎಲ್ಲ ನಡೀತಾ ಇತ್ತು ಆದ್ರೆ ಈಗ ವಿನಯ್ ಕುಲಕರ್ಣಿ ಅವ್ರು ಇಲ್ಲದೆ ಹೋದ್ರೆ ಬೇರೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ ಪ್ರಬಲ ಅಭ್ಯರ್ಥಿ ಅಂತ ಕನ್ಸಿಡರ್ ಮಾಡಬಹುದಾ ವಿನಯ್ ಕುಲಕರ್ಣಿ ಕಂಪೇರ್ ಮಾಡಿದ್ರೆ ಬೇರೆ ಅಭ್ಯರ್ಥಿಗಳನ್ನ ಒಂದು ವೇಳೆ ಖಂಡಿತ ರಾಘವಸ್ವರ ಇದು ಒಂದ್ ಕಡೆ ಆದ್ರೆ ಅಂದ್ರೆ ಒಂದಿಷ್ಟು ಟಾಕ್ವರ್ ಅಂದ್ರೆ ಜನರ ಒಂದು ಅಭಿಪ್ರಾಯ ಮತ್ತೆ ಮುಖಂಡರುಗಳ ಒಂದಿಷ್ಟು ಟಾಕ್ವರ್ ಸುರಾಗಿತ್ತು ಏನಂದ್ರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಬಿಜೆಪಿ ಅಭ್ಯರ್ಥಿ ಯಾರು ಪ್ರಬಲವಾಗಿ ಹಾಕ್ತಾರೆ ಅನ್ನೋದ್ರು ಅದ್ರ ಮೇಲೆ ಕೂಡ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿನ ಹಾಕುವ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಆದ್ರೆ ಸಿದ್ದರಾಮಯ್ಯನವರ ವಿರುದ್ಧ ವಿಜಯೇಂದ್ರ ಸ್ಪರ್ಧೆ ಮಾಡಲಿಲ್ಲ ಅನ್ನೋ ವಿಚಾರ ಕೂಡ ಸಾಕಷ್ಟು ಆದ್ಮೇಲೆ ಇದೀಗ ಸಿಎಂ ಅವರ ವಿರುದ್ಧ ಕೂಡ ಪ್ರಬಲವಾದ ಕಾಂಗ್ರೆಸ್ ಅಭ್ಯರ್ಥಿನ ಹಾಕೋದಿಕ್ಕೆ ಹಿಂದೆ ಹಾಕ್ತಾ ಕಾಂಗ್ರೆಸ್ ಅನ್ನೋದು ಕೂಡ ಇಲ್ಲಿ ಕಂಡು ಬರುವಂತದ್ದು
ಓಕೆ ವೀರೇಶ್, ಈಗ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಿಂಗ್ ಟಾಕ್ ಇದೆ. ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಈ ಹಿಂದೆ ಕೂಡ ಸಾಕಷ್ಟು ಹೋರಾಟ ನಡೀತಾ ಆ ಕ್ಷೇತ್ರದಲ್ಲಿ ಒಂದಿಷ್ಟು ಸ್ವಾಮೀಜಿಗಳು ಇಬ್ಬರು ಸ್ವಾಮೀಜಿಗಳು ಕೂಡ ಒಡಕಿತ್ತು. ಆ ಒಡಕುಗಳನ್ನ ಸಮುದಾಯ ಮೊನ್ನೆ ಏನು ಮೀಸಲಾತಿ ವಿಚಾರಕ್ಕೆ ಅನೌನ್ಸ್ ಆಯ್ತು, ಆ ವಿಚಾರ ಆದ ನಂತರ ಕೂಡ ಸಿಎಂ ಅವರು ಇಬ್ಬರು ಸ್ವಾಮೀಜಿಗಳನ್ನು ಭೇಟಿ ಆಗಿದ್ದಾರೆ. ಇಬ್ಬರು ಸ್ವಾಮೀಜಿ ಕೂಡ ಅವರಿಗೆ ಗೌರವವನ್ನು ಕೊಟ್ಟು ಅವರ ಗೌರವವನ್ನು ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಜನರ ಮನಸ್ಸಲ್ಲಿ ಕೂಡ ಒಂದಿಷ್ಟು ಸಭೆ ಸಮಾರಂಭಗಳಲ್ಲಿ ಸ್ವಲ್ಪ ಹಿಂದೆ ಟಾಕುವಂತ ಒಂದು ಚಾನ್ಸಸ್ ಇತ್ತು. ಬಟ್ ಅದು ಸಿಎಂ ಅವರು ಅಳದು ತೂಗಿ ಸಮುದಾಯಗಳನ್ನ ಒಂದು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಸಮುದಾಯವನ್ನ ಕಿತ್ಕೊಳ್ಳೋದಕ್ಕೆ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಹಾಕ್ತಾರೆ, ಆ ಸಮುದಾಯದ ಒಬ್ಬ ಅಭ್ಯರ್ಥಿನ ಹಾಕ್ತಾರ ಅಥವಾ ಅಲ್ಪ ಸಮುದಾಯದ ಅಭ್ಯರ್ಥಿನ ಹಾಕ್ತಾರ ಅನ್ನೋದನ್ನ ಕೂಡ ಬಹಳಷ್ಟು ಕುತೂಹಲಕಾರಿಯಾಗಿರುವಂತದ್ದು. ಈ ಎರಡು ಸಮುದಾಯಗಳಲ್ಲಿ ಯಾರು ಅಭ್ಯರ್ಥಿ ಆಗ್ತಾರ ಅನ್ನೋದಕ್ಕೆ ಬಹಳ ಟ್ವಿಸ್ಟ್ ಆಗಿರುವಂತದ್ದು ಸಿಗ್ಗವಿಯ ಕ್ಷೇತ್ರಕ್ಕೆ. ಗಾಟ್ ಇಟ್, ಥ್ಯಾಂಕ್ ಯು ವೀರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ.